ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಆಟೆಕ್ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು SBI ATM ಮಷಿನ್ನಲ್ಲಿ ಯಾವ ರೀತಿಯಾಗಿ ಕ್ಯಾಶನ್ನು ಡೆಪಾಸಿಟ್ ಮಾಡೋದಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವು SBI ATM ಮಷಿನ್ನಲ್ಲಿ ನೀವು ನಿಮ್ಮ ಅಕೌಂಟ್ಗೆ ಡೈರೆಕ್ಟಾಗಿ ATMನ ಮುಖಾಂತರ ಎಷ್ಟು ಬೇಕೋ ಅಷ್ಟು ಕ್ಯಾಶ್ನ ಆ್ಯಡ್ ಮಾಡ್ಬೋದು. ಯಾವ ರೀತಿಯಾಗಿ ಮಾಡೋದಂತ ಇವತ್ತಿನ ಒಂದು ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಕೂಡ ಮಾಡಿ. ಮೊದಲಿಗೆ ನೀವು SBI ATM ಕಾರ್ಡನ್ನು ಇನ್ಸರ್ಟ್ ಮಾಡಬೇಕು ATM ಮಷಿನ್ ಒಳಗೆ. ನಂತರ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಡೊಮೆಸ್ಟಿಕ್ ಅಥವಾ ಇಂಟರ್ನ್ಯಾಷನಲ್ ನೀವು ಅದರಲ್ಲಿ ಯಾವ್ದು ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಡೊಮೆಸ್ಟಿಕ್ ಕಾರ್ಡ್ ಆಗಿದ್ದರೆ ಡೊಮೆಸ್ಟಿಕ್ ಮೇಲೆ ಕ್ಲಿಕ್ ಮಾಡಿದ್ರಾಯಿತು. ಸೊ ನಂತರ ನೀವಿಲ್ಲಿ ನೋಡ್ಬೋದು ನಿಮಗೆ ಪ್ಲೀಸ್ ವೇಟ್ ಅಂತ ಆಪ್ಷನ್ ಬರ್ತಾ ಇದೆ. ಅಂತಂದರೆ ನೀವಿಲ್ಲಿ ವೇಟ್ನ ಮಾಡಬೇಕಾಗುತ್ತೆ. ಟ್ರಾನ್ಸಾಕ್ಷನ್ ನಡೀತಾ ಇದೆ ನೋಡ್ಬೋದು ನಿಮಗಿಲ್ಲಿ. ಇವರ್ ಟ್ರಾನ್ಸಾಕ್ಷನ್ ಇಸ್ ಬಿಂಗ್ ಪ್ರೊಸೆಸ್ಡ್ ಅಂತ ಬರ್ತದೆ. ನೀವು ಇಲ್ಲಿ ವೇಟ್ ಮಾಡಬೇಕು. ನಂತರ ನೀವಿಲ್ಲಿ ನೋಡ್ಬೋದು ನಿಮಗೆ ವೇಟ್ ಮಾಡಿದ ತಕ್ಷಣ ಸ್ವಲ್ಪ ಹೊತ್ತು ವೇಟ್ ಮಾಡಿ. ಸೊ ಪ್ರೊಸೆಸಿಂಗ್ ಆಗ್ತಾ ಇದೆ. ಸೊ ನಂತರ ನಿಮಗೆ ಇಲ್ಲಿ ನಿಮ್ಮ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಲಿಕ್ಕೆ ಬರುತ್ತೆ. ನೀವು ಇಂಗ್ಲೀಷ್ ಆಗಿದ್ರೆ ಇಂಗ್ಲೀಷ್ ಮೇಲೆ ಸೆಲೆಕ್ಟ್ ಮಾಡಿ. ನಂತರ ನೋಡ್ಬೋದು ಎಂಟರ್ ಎನಿ ನಂಬರ್ ಬಿಟ್ವೀನ್ 10 to 99 ಅಂತ ಬರ್ತಿದೆ. ನೀವು 10 to 99 ಯಾವ್ದು ಬೇಕಾದರೂ ನೀವು ಆ ನಂಬರನ್ನು ನೀವಿಲ್ಲಿ ಎಂಟರ್ ಮಾಡಿಕೊಂಡು ಅಲ್ಲಿ ಎಸ್ ಮೇಲೆ ಕ್ಲಿಕ್ ಮಾಡಿದ್ರಾಯಿತು ನೋಡ್ಬೋದು. ಸೊ ನಂತರ ನೀವಿಲ್ಲಿ ನೋಡ್ಬೋದು ನಿಮ್ಮ ಪಿನ್ನನ್ನು ಎಂಟರ್ ಮಾಡಬೇಕಾಗುತ್ತೆ. ನಿಮ್ಮ 4-digit ಪಿನ್ನ ನೀವಿಲ್ಲಿ ಎಂಟರ್ನ ಮಾಡಬೇಕು. ಸೊ ನಾನು ಕೂಡ ಈಗ ನನ್ನ 4-digit ಪಿನ್ನ ಎಂಟರ್ ಮಾಡ್ತಾ ಇದ್ದೀನಿ ನೋಡ್ಬೋದು. ಎಂಟರ್ ಮಾಡಿ ಎಂಟರ್ ಹೊಡಿಬೇಕಾಗುತ್ತೆ. ಸೊ ನಂತರ ನಿಮಗೆ ಇಲ್ಲಿ ನೋಡ್ಬೋದು ನಿಮಗೆ ಇಲ್ಲಿ ಬ್ಯಾಂಕಿಂಗ್ ಮೇಲೆ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನೋಡ್ಬೋದು ಅಲ್ಲಿ ಬ್ಯಾಂಕಿಂಗ್ ಅಂತ ಇದೆ ನೋಡಿ. ಬ್ಯಾಂಕಿಂಗ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನೀವಿಲ್ಲಿ ನೋಡ್ಬೋದು ಡೆಪಾಸಿಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡ್ಬೋದು ಕ್ಯಾಶ್ ಡೆಪಾಸಿಟ್ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನೋಡ್ಬೋದು ನಿಮ್ಮ ಟ್ರಾನ್ಸಾಕ್ಷನ್ ಆಗ್ತಾಯಿದೆ ಅಂತ ನೋಡ್ಬೋದು. ನೀವು ಪರ್ ಟ್ರಾನ್ಸಾಕ್ಷನ್ ಲಿಮಿಟ್ ನೋಡ್ಬೋದು 2 lakhs. ನಂತರ ನೀವು ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ನೋಡ್ಬೋದು. ನಿಮ್ಮಲ್ಲಿ ಸರ್ವಿಸ್ ಚಾರ್ಜ್ 0 ಇರುತ್ತೆ ನಿಮಗೆ. ಸೊ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಅಕೌಂಟ್ ಟೈಪ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೇವಿಂಗ್ಸ್ ಆಗಿದರೆ ಸೇವಿಂಗ್ಸ್, ಕರೆಂಟ್ ಆಗಿದರೆ ಕರೆಂಟ್. ನಂತರ ನೀವಿಲ್ಲಿ ನೋಡ್ಬೋದು ನಿಮ್ಮ ಟ್ರಾನ್ಸಾಕ್ಷನ್ ಆಗ್ತಾಯಿದೆ ಅಂತ ಆಗ್ತಾಯಿದೆ. ಸೊ ನೀವು ಇಲ್ಲಿ ಕೂಡ ನೀವು ಸ್ವಲ್ಪ ಹೊತ್ತು ವೇಟ್ನ ಮಾಡಬೇಕಾಗತ್ತೆ. ಸೊ ನೀವಿಲ್ಲಿ ನೋಡ್ಬೋದು ಸ್ವಲ್ಪ ಹೊತ್ತಾದ ತಕ್ಷಣ ನೀವು ಮಷಿನ್ ಕೆಳಗಡೆ ನೋಡ್ಬೋದು, ಅದು ಓಪನ್ ಆಗುತ್ತೆ ಅಂತ ಹೇಳ್ಬೋದು. ನೀವು ಕ್ಯಾಶ್ನ ನೀವಿಲ್ಲಿ ಕೆಳಗಡೆ ಹಾಕಬೇಕಾಗತ್ತೆ ನೋಡ್ಬೋದು. ಅಲ್ಲಿ ಲೈಟ್ ಬ್ಲಿಂಕ್ ಆಗ್ತಾ ಇದೆ. ನಂತರ ನೋಡ್ಬೋದು ಅದು ಓಪನ್ ಆಗುತ್ತೆ. ಸೊ ನೀವು ಎಷ್ಟು ಕ್ಯಾಶ್ ಆ್ಯಡ್ ಮಾಡಬೇಕು ಅಂತಿದ್ರೂ ಅಷ್ಟು ಕ್ಯಾಶನ್ನು ನೀವು ಈ ರೀತಿಯಾಗಿ ಹಾಕ್ಕೊಳ್ಬೇಕು. ಹಾಕ್ಕೊಂಡ ತಕ್ಷಣ ನೀವು ATM ಮಷಿನ್ ಮೇಲ್ಗಡೆ ನೋಡ್ಬೋದು, ಅಲ್ಲಿ ಸ್ಕ್ರೀನ್ ಮೇಲೆ ಎಂಟರ್ ಮೇಲೆ ಕ್ಲಿಕ್ ಮಾಡಿದ್ರಾಯಿತು. ಅದು ಕ್ಲೋಸ್ ಆಗುತ್ತೆ ನೋಡ್ಬೋದು ಈ ರೀತಿಯಾಗಿ. ಕ್ಲೋಸ್ ಆದ ತಕ್ಷಣ ನಂತರ ಏನಾಗುತ್ತೆ ಅಂತಂದರೆ ATM ಮಷಿನ್ ಒಳಗಡೆನೇ ನೀವು ಹಾಕಿದ ಅಮೌಂಟ್ ಏನಿದೆ ವ್ಯಾಲಿಡೇಟ್ ಆಗ್ತಾ ಇರುತ್ತೆ. ಅಂತರ ನೀವಲ್ಲಿ ಎಣಿಸ್ತಾ ಇರುತ್ತೆ ATM ಮಷಿನ್ ಒಳಗಡೆನೆ ನಿಮ್ಮ ಅಮೌಂಟ್ ಎಷ್ಟು ಹಾಕಿದ್ರೆ ನೋಡಿ ಅದು ಕೌಂಟ್ ಆಗ್ತಾ ಇರುತ್ತೆ ಅಂತ ಹೇಳ್ಬೋದು. ನೋಡ್ಬೋದು ವ್ಯಾಲಿಡೇಟಿಂಗ್ ಕ್ಯಾಶ್ ಅಂತ ಬರ್ತಾ ಇದೆ. ನೀವು ಎಷ್ಟು ಒಂದು ನೋಟನ್ನು ಹಾಕಿರ್ತಿರೋ ಎಲ್ಲ ಕೂಡ ನಿಮಗೆ ಇಲ್ಲಿ ಕೌಂಟ್ ಆಗ್ತಾ ಇದೆ ಅಂತ ಹೇಳ್ಬೋದು. ನೋಡ್ಬೋದು ವೇಟ್ ಮಾಡಬೇಕು ಸ್ವಲ್ಪ ಹೊತ್ತು. ನಂತರ ನೋಡ್ಬೋದು ನಿಮಗೆ ಪ್ಲೀಸ್ ರಿಮೂವ್ ಯುವರ್ ಕ್ಯಾಶ್ ಅಂತ ಬರ್ತಾ ಇದೆ. ಹೀಗೆ ಯಾಕೆ ಬರುತ್ತೆ ಅಂತಂದರೆ ನೀವು ಹಾಕಿರೋ ಅಮೌಂಟಲ್ಲಿ ನೋಟಲ್ಲಿ ಯಾವುದಾದ್ರೂ ಡ್ಯಾಮೇಜ್ ನೋಟ್ ಇದ್ದರೆ ಈ ರೀತಿ ಬರುತ್ತೆ ನೋಡ್ಬೋದು. ಅದನ್ನು ನೀವು ಸರಿ ಮಾಡಿಬಿಟ್ಟು ಇನ್ನೊಮ್ಮೆ ಹಾಕಬೇಕು ಅಥವಾ ಪೂರ್ತಿ ಡ್ಯಾಮೇಜ್ ಆಗಿದ್ದರೆ ಅದು ತಗೊಳ್ಳಲ್ಲ, ನೀವು ಬೇರೆದು ಹಾಕಬೇಕಾಗತ್ತೆ. ಸೊ ನೋಡ್ಬೋದು ಇದು ಅಷ್ಟೇನು ಡ್ಯಾಮೇಜ್ ಆಗಿಲ್ಲ. ಸೊ ಇನ್ನೊಮ್ಮೆ ಹಾಕಿದ್ರೆ ನಡೆಯುತ್ತೆ ನೋಡ್ಬೋದು. ಅಲ್ಲಿ ಸ್ಕ್ರೀನ್ ಮೇಲೆ ಕೂಡ ಬಂದಿದೆ ನೋಡ್ಬೋದು. ನಂತರ ನೀವಿಲ್ಲಿ ಆ್ಯಡ್ ಮೋರ್ ಕ್ಯಾಶ್ ಮೇಲೆ ಕ್ಲಿಕ್ ಮಾಡಿ ನೀವು ಹಾಕಬೇಕಾಗತ್ತೆ. ಸುಮ್ಮನೆ ಹಾಕಲಿಕ್ಕೆ ಆಗಲ್ಲ ನೋಡ್ಬೋದು ಈ ರೀತಿಯಾಗಿ. ಸೊ ನಾನು 5 rupees ನೋಟ್ 50 ಹಾಕಿದ್ದೆ. ಸೊ 25,000 ಟೋಟಲಿ, ಈಗ 49 ಆಲ್ರೆಡಿ ಕೌಂಟ್ ಆಗಿದೆ. ಇದು ಡ್ಯಾಮೇಜ್ ಇರೋದ್ರಿಂದ ಇನ್ನೊಮ್ಮೆ ಹಾಕ್ತಾ ಇದ್ದೀನಿ ನೋಡ್ಬೋದು. ನೀವು ಬೇಡದಿದ್ದರೆ ಹಾಕ್ತೇನೂ ಕೂಡ ಇರ್ಬೋದು. ನಂತರ ಎಂಟರ್ ಮೇಲೆ ಕ್ಲಿಕ್ ಮಾಡಿ ಇನ್ನೊಮ್ಮೆ ಮತ್ತೊಮ್ಮೆ ವ್ಯಾಲಿಡೇಟಿಂಗ್ ಆಗುತ್ತೆ ನೋಡ್ಬೋದು. ಸೊ ಪೂರ್ತಿ ಅಮೌಂಟ್ ಕೌಂಟ್ ಆಗುತ್ತೆ. ಸೊ ನೋಡ್ಬೋದು ಪ್ಲೀಸ್ ವೇಟ್ ಅಂತ ಬರ್ತಿದೆ. ಇನ್ನೊಮ್ಮೆ ವ್ಯಾಲಿಡೇಟ್ ಆಗ್ತಾ ಇದೆ ನಿಮ್ಮ ಒಂದು ಹಾಕಿರೋ ಕ್ಯಾಶ್ ನೋಡ್ಬೋದು ಈ ರೀತಿಯಾಗಿ. ಸೊ ವ್ಯಾಲಿಡೇಟ್ ಆದ ತಕ್ಷಣ ನೋಡ್ಬೋದು ನಿಮಗೆ ಪೂರ್ತಿಯಾಗಿ ಬಂದಿದೆ ನೋಡ್ಬೋದು. 5 rupees 50 ಹಾಕಿದ್ದೇನೆ. ಸೊ ಹಾಗಾಗಿ 25,000 ಬಂದಿದೆ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದರೆ ನೋಡ್ಬೋದು ಪೂರ್ತಿ ಆಗ್ತಾ ಇದೆ ನಿಮ್ಮ ಒಂದು ಪ್ರೊಸೆಸ್ ಅಂತ ಹೇಳ್ಬೋದು. ಕ್ಯಾಶ್ ಆ್ಯಡ್ ಮಾಡಿರೋದು ಇವರ್ ಟ್ರಾನ್ಸಾಕ್ಷನ್ ಇಸ್ ಪ್ರೊಸೆಸ್ಡ್ ಅಂತ ಬರ್ತದೆ. ಸೊ ನಂತರ ನಿಮಗೆ ಏನಾಗುತ್ತೆ ಅಂತಂದರೆ ಒಂದು ರಿಸಿಪ್ಟ್ ಬರುತ್ತೆ ನೋಡ್ಬೋದು. ರಿಸಿಪ್ಟ್ ಬಂದರೆ ಆಯಿತು ಅಂತ ಅರ್ಥ ನೋಡ್ಬೋದು. ಸೊ ರಿಸಿಪ್ಟ್ ಪ್ರಿಂಟ್ ಆಗ್ತಾ ಇದೆ. ಸ್ವಲ್ಪ ಹೊತ್ತು ನೀವು ವೇಟ್ನ ಮಾಡಬೇಕು. ಸೊ ನೀವಿಲ್ಲಿ ನೋಡ್ಬೋದು ರಿಸಿಪ್ಟ್ ಬಂದ ತಕ್ಷಣ ATM ಕಾರ್ಡ್ ಕೂಡ ನೀವು ತೆಕ್ಕೊಳ್ಬೋದು. ಸೊ ನೀವಿಲ್ಲಿ ನೋಡ್ತಿರ್ಬೋದು ಸ್ವಲ್ಪ ಹೊತ್ತು ವೇಟ್ ಮಾಡಿ. ಸೊ ನೀವಿಲ್ಲಿ ನೋಡ್ಬೋದು ರಿಸಿಪ್ಟ್ ಬಂದಿದೆ. ಸೊ ನಿಮ್ಮ ಒಂದು ಕ್ಯಾಶ್ ಆ್ಯಡ್ ಆಗಿದೆ ನಿಮ್ಮ ಅಕೌಂಟ್ಗೆ ಡೈರೆಕ್ಟಾಗಿ. ನಂತರ ನೀವು ಏನು ಮಾಡಬೇಕು ಅಂತಂದರೆ ನಿಮ್ಮ ಒಂದು ATM ಕಾರ್ಡ್ ತೆಕ್ಕೊಂಡ್ರೆ ಆಯಿತು, ನಿಮ್ಮ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ಬೋದು. ಈ ರೀತಿಯಾಗಿ ನೀವು SBI ATMಅಲ್ಲಿ ನಿಮ್ಮ ಒಂದು ಅಕೌಂಟ್ಗೆ ಕ್ಯಾಶ್ನ ಆ್ಯಡ್ ಮಾಡ್ಕೊಳ್ಬೋದು ನೋಡ್ಬೋದು. ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಅಂತ ಬಂದಿದೆ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.